ಹಾಯ್ ಫ್ರೆಂಡ್ಸ್, ನಾನು ಪ್ರತಿಭಾ. ನಿಮಗೆ ಇವತ್ತು ನಾಲ್ಗೆ ಸೌತೆ ಅಥವಾ ಸೀಮೆ ಸೌತೆಯ ಬಗ್ಗೆ ಯಾವ ರೀತಿ ಬೆಳೆಯೋದು ಅಂತ ಹೇಳ್ತಾ ಇದ್ದೀನಿ. ನೋಡಿ, ಇದು ನಾಲ್ಗೆ ಸೌತೆ ಅಂತ. ಇದರಲ್ಲಿ ಎರಡು ಕಲರ್ ಬರುತ್ತೆ, ಒಂದು ಹಸಿರು ಮತ್ತು ಒಂದು ಬಿಳಿ. ಇದು ಹಸಿರು. ಫ್ರೆಂಡ್ಸ್ ನೋಡಿ, ಈ ರೀತಿ ಕಾಯಿ ಮೊಳಕೆ ಬಂದಿರುತ್ತೆ. ಇದನ್ನು ನೀವು ಈ ಡಿಸೆಂಬರ್ ಎಂಡ್ ಟೈಮಿಗೆ ಮಾರ್ಕೆಟ್ಗೆ ಹೋದರೆ ಸ್ವಲ್ಪ ಬೆಳೆದ ಕಾಯಿ ಅಥವಾ ಈ ಥರ ಮೊಳಕೆ ಬಂದಿರೋದು ನಿಮಗೆ ಸಿಗತ್ತೆ. ಒಂದೊಮ್ಮೆ ಮೊಳಕೆ ಬಂದಿರಲ್ಲ ಅಂದರೆ ಅದನ್ನು ತಂದು ಅಕ್ಕಿಯಲ್ಲಿ ಹೂತಿಟ್ಟಾಗ ಈ ರೀತಿಯಾಗಿ 4 ದಿವಸ ಬಿಟ್ಟು ನೋಡಿದಾಗ ಈ ರೀತಿಯಾಗಿ ಮೊಳಕೆ ಬಂದಿರುತ್ತೆ. ನೋಡಿ, ಇದು ಮೊಳಕೆ ಮತ್ತು ಬೇರು ಬಂದಿರೋದು. ನೋಡಿ ಈ ರೀತಿಯಾಗಿ ಮೊಳಕೆ ಬಂದಿರೋದನ್ನು ಯಾವ ರೀತಿ ಕವರ್ನಲ್ಲಿ ಹಾಕಿ ಸಸಿಯನ್ನು ಮಾಡ್ಕೊಳ್ಬೇಕಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿಯಾದ ಒಂದು ಕವರನ್ನು ತೆಗೆದುಕೊಂಡು ಅದರಲ್ಲಿ ಮಣ್ಣು ಮತ್ತು ಗೊಬ್ಬರವನ್ನು ಮಿಕ್ಸ್ ಮಾಡಿ ಈ ರೀತಿಯಾಗಿ ತುಂಬಿಟ್ಕೊಳ್ಳಿ. ನೋಡಿ, ಈ ರೀತಿಯಾದ ಕಾಯನ್ನು ಅರ್ಧದಷ್ಟು ಮಾತ್ರ ಗೊಬ್ಬರವನ್ನು ಇದರೊಳಗೆ ಹಾಕಿಟ್ಕೊಳ್ಳಿ. ನಂತರ ಕಾಯನ್ನು ಮೊಳಕೆ ಮೇಲೆ ಬರುವ ರೀತಿ ಅಡ್ಡಲಾಗಿ ಇಡಿ. ನೋಡಿ, ಮೊಳಕೆ ಮೇಲ್ಗಡೆ ಬಂದಿರುತ್ತೆ, ಬೇರು ಅಡಿಗಡೆ ಹೋಗ್ತಾ ಇರುತ್ತೆ. ಇದಕ್ಕೆ ಈಗ ಮೊಳಕೆ ಒಂದನ್ನು ಬಿಟ್ಟು ಸುತ್ತಲೂ ಮಣ್ಣು ಮತ್ತು ಗೊಬ್ಬರವನ್ನು ಮಿಕ್ಸ್ ಮಾಡಿದ್ದನ್ನು ಹಾಕ್ಕೊಳ್ಳಿ. ಇದನ್ನು ಸ್ವಲ್ಪ ನೀರು ಚಿಮುಕಿಸಿ ತಂಪಾದ ಜಾಗದಲ್ಲಿ ಇಟ್ಬಿಡಿ. ಫ್ರೆಂಡ್ಸ್ ನೋಡಿ, 8 ದಿನ ಆದ ನಂತರ ಈ ರೀತಿಯಾಗಿ ಎಲೆ ಮತ್ತು ಕುಡಿಯನ್ನು ಕಾಣ್ಬೋದು. ಇದು ತುಂಬ ವೇಗವಾಗಿ ಮತ್ತು ತುಂಬ ಸುಲಭವಾಗಿ ಬೆಳೆಯುವಂಥ ಬಳ್ಳಿ. ಆದರೆ ಇದು ಸಿಕ್ಕಾಪಟ್ಟೆ ಸ್ಥಳಾವಕಾಶ ಬೇಕು. ಇದಕ್ಕೆ ಸೂಕ್ತ ಚಪ್ಪರವನ್ನು ಮಾಡಿಕೊಂಡ್ರೆ ನಿಮಗೆ ಇದು ಕೊಯ್ಲಿಕ್ಕೂ ಸುಲಭ ಮತ್ತು ಬಳ್ಳಿ ಹಬ್ಬಲಿಕ್ಕೂ ತುಂಬ ಸುಲಭ ಆಗತ್ತೆ. ಇದನ್ನು ನೀವು ಶೋಕಂತ ಹೂವಿನ ಗಿಡಗಳನ್ನು ಬೆಳೆಸ್ತೀರಲ್ಲ, ಹೂವಿನ ಬಳ್ಳಿಗಳನ್ನು ಬೆಳೆಸ್ತೀರಲ್ಲ, ಆ ರೀತಿಯಾಗಿಯೂ ಕೂಡ ಮನೆ ಮುಂದ್ಗಡೆ ಬೆಳೆಸ್ಬೋದು. ತರಕಾರಿಗೂ ಆಗತ್ತೆ, ಸುಂದರವಾಗಿಯೂ ಕಾಣಿಸತ್ತೆ. ನೋಡಿ, ತುಂಬ ಸರಳವಾಗಿ ತುಂಬ ಸುಲಭವಾಗಿ ನೀವೇ ಬೇಕಾದಷ್ಟನ್ನು ಸಾವಯವ ರೀತಿಯಲ್ಲಿ ಇದನ್ನು ಬೆಳ್ಕೊಳ್ಬೋದು. ಯಾವುದೇ ಮಾರ್ಕೆಟ್ ಇಂದ ತರಕಾರಿಯನ್ನು ತರುವ ಅಗತ್ಯನೇ ಬೀಳಲ್ಲ ಇದನ್ನು ಬೆಳ್ಕೊಂಡ್ರೆ, ಅಷ್ಟು ಬಿಡುತ್ತೆ. ಇದು ಸಾಧಾರಣ ಸೆಪ್ಟೆಂಬರಿಂದ ಡಿಸೆಂಬರ್ ಎಂಡ್ ತನಕ ಕಾಯಿಗಳು ಸಿಕ್ಕಾಪಟ್ಟೆ ಬಿಡತ್ತೆ. ಇದು ಇದಕ್ಕೆ ಬಿಸಿಲು ತೀರಾ ಬೇಕಂತಾನೇ ಇಲ್ಲ, ಸ್ವಲ್ಪ ಬಿಸಿಲಿದ್ರೆ ಸಾಕಾಗತ್ತೆ. ನೋಡಿ ನೋಡಿ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ, ಮತ್ತು ನನ್ನ ಇನ್ನೂ ಗಾರ್ಡನ್ ಟಿಪ್ಸ್ ಮತ್ತು ಉಳಿದ ವಿಷಯಗಳಿಗಾಗಿ ನನ್ನ ಚಾನಲನ್ನು ಮುದ್ದಾಗಿ ಭೇಟಿ ಮಾಡಿ. ಥ್ಯಾಂಕ್ ಯು.